ಪೂಜಿತ ಅಂತ ಪೀಣ್ಯಿಂದ ಬರ್ತಾ ಇರೋದು. ಈಗ ಬಸವನಗುಡಿಯಲ್ಲಿ ಆಗ್ತಿರೋ ಕಡಲೆಕಾಯಿ ಪರಿಷೆ ಹತ್ರ ಇದ್ದೀವಿ. ಅನಂತ್ ಅಂತ, ನಾನು ಪೀಣ್ಯದಿಂದ ಬರ್ತಾ ಇದ್ದೀನಿ. ಇಲ್ಲಿ ಕಡಲೆಕಾಯಿ ಪರಿಷೆಗೆ ಅಂತ ಇಲ್ಲಿ ಬುಲ್ ಟೆಂಪಲ್ ಮುಂದೆ ಇದ್ದೀವಿ. ಸಂದೀಪ್, ನಾವಿಲ್ಲೇ ಗವಿಪುರಂ ಬಡಾವಣೆಯಲ್ಲೇ ಇರೋದು. ನಾವು ಇದು ನನ್ನ ಫಸ್ಟ್ ಟೈಮ್ ಆ್ಯಕ್ಚುಲಿ, ಮುಂಚೆ ಬಂದಿರಲಿಲ್ಲ. ಬುಲ್ ಟೆಂಪಲ್ಗೂ ಫಸ್ಟ್ ಟೈಮ್ ಇದು, ಸೊ ಕ್ವೈಟ್ ಎಕ್ಸೈಟೆಡ್. ನೋಡೋಣ. ಸುಮಾರು ನಾನಾ ವರ್ಷದಿಂದ ಬರ್ತಾ ಇದ್ದೀನಿ. ನನಗೆ ಮೋಸ್ಟ್ಲಿ ಬೇರೆ ಬೇರೆ ಥರ ಕಡಲೆಕಾಯಿ ಸಿಗುತ್ತೆ ಅಂತಲೇ, ಅದ್ರ ಜೊತೆಗೆ ಸುಮಾರು ಈ ಮನೆಗೆ ಬಳಕೆ ಆಗೋ ಐಟಮ್ಸ್, ಆಮೇಲೆ ಬಟ್ಟೆ ಬಳೆಗಳು ಆ ಥರ ಎಲ್ಲ ಸಿಗುತ್ತೆ ಅಂತ ಕೇಳಿದ್ದೀನಿ. ಸೊ ಇವಾಗ ಬರ್ತಾ ಒಂದು ಬಾಚಣಿಗೆ ಅಂಗಡಿ ನೋಡ್ಕೊಂಡು ಬಂದ್ವಿ. ಸೊ ನೋಡೋಣ ಹೇಗಿದೆ ಈ ಕಡಲೆಕಾಯಿ ಪರಿಷೆ ನೋಡಬೇಕು ಅನ್ನೋದು ತುಂಬ ಕ್ಯೂರಿಯಾಸಿಟಿ. ಒಂದು ಫೋಟೋಗ್ರಫಿ ಪರ್ಸ್ಪೆಕ್ಟಿವ್ ಇಂದನೂ ಇರ್ಬೋದು, ಮತ್ತು ಇನ್ನೊಂದು ಹಂಗೆ ಕಡಲೆಕಾಯಿ ತೊಗೊಂಡು ಹೋಗೋಣ ಅಂತ. ಒಂದು ವಿಶೇಷ ಏನು ಅಂದರೆ, ಇಲ್ಲಿ ಕಡಲೆಕಾಯಿ ನಾನಾ ಜಾಗದಿಂದ ಬರುತ್ತೆ. ಮಾಗಡಿಯಿಂದ ಬರುತ್ತೆ, ಸೇಲಂ ತಮಿಳ್ನಾಡು ಇಂದ ಬರುತ್ತೆ, ಆಂಧ್ರದಿಂದನೂ ಬರುತ್ತೆ. ಈ ಥರ ನಾನಾ ಕಡಲೆಕಾಯಿ ನಾನಾ ವೆರೈಟೀಸ್ ಬರುತ್ತೆ. ಸೊ ಅದನ್ನು ನೋಡಿ ಅದನ್ನು ತೊಗೊಂಡೋಗಿ ಅದನ್ನು ಟೇಸ್ಟ್ ಮಾಡೋದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ಕಡಲೆಕಾಯಿ ಜೊತೆಗೆ ಇನ್ನು ನಾನಾ ಮನೆಗೆ ಬಳಕೆ ಆಗೋ ಐಟಮ್ಸ್ಗಳೆಲ್ಲ ಜಾಸ್ತಿ ಸಿಗುತ್ತೆ. ಬಟ್ ಈ ಒಂದು ಈ 2-3 ವೀಕ್ಸ್ ಇದೆಯಲ್ಲ ಈ ಕಡಲೆಕಾಯಿ ಪರಿಷೆ, ಅದನ್ನು ನಾನು ಎಲ್ಲರಿಗೂ ಹೇಳ್ತೀನಿ, ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಬನ್ನಿ. ಏನಕ್ಕಂದರೆ ಇಟ್ಸ್ ಐ ಮೀನ್ ಯು ಆರ್ ಇನ್ ದ ಸೆಂಟ್ರಲ್ ಪಾರ್ಟ್ ಆಫ್ ಬ್ಯಾಂಗ್ಳೂರ್, ಬಟ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಇಲ್ಲಿ ಬಂದು ಇಲ್ಲಿ ನೋಡೋದು, ಇಲ್ಲಿ ತೊಗೊಳ್ಳೋದು, ಟೇಸ್ಟ್ ಮಾಡೋದು, ಮತ್ತು ಹಾಗೆ ಈ ಒಕೇಶನ್ನ ಎಂಜಾಯ್ ಮಾಡೋದು, ಇದಕ್ಕೆ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ ಕಡಲೆಕಾಯಿ ಪರಿಷೆಗೆ. ಬಟ್ ಈ ಎಕ್ಸ್ಪೀರಿಯೆನ್ಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಹಬ್ಬ ಆ ಥರ ಅಂದರೆ ನಮ್ಮ ಮನೆ ಬಾಗಿಲಿಗೆ ಬಂದುಬಿಡುತ್ತೆ ಹಬ್ಬ. ಆ ಥರ ಅದು ಹೆಂಗಿರುತ್ತೆ ಅಂದರೆ 3-4 ಡೇಸ್ ಅಂದರೆ ಅದರ್ ಸೈಡ್ ಆಫ್ ಎಕ್ಸ್ಪೀರಿಯೆನ್ಸ್ ಅಂದರೆ ಮನೆಯಿಂದ ಆಚೆನೆ ಬರೋಕ್ಕಾಗಲ್ಲ, ಆ ಥರ ಇರುತ್ತೆ. ಮನೆಯಿಂದ ಒಂದು ಗಾಡಿನೂ ತೆಗೆಯೋಕ್ಕಾಗಲ್ಲ. ಆದರೆ ಅದೇ ಅನಂತ್ ಅವ್ರು ಹೇಳ್ದಂಗೆ ಒಂಥರ ಸೆಂಟ್ರಲ್ ಪಾರ್ಟ್ ಆಫ್ ಬ್ಯಾಂಗ್ಳೂರಲ್ಲೇ ಈ ಥರ ಟ್ರೆಡಿಷ್ನಲ್ ಫೇರ್ ಆಗೋದು ಇಯರ್ಲಿ ಬೇಸಿಸು, ಇಟ್ಸ್ ಒನ್ ಆಫ್ ದ ಯುನೀಕ್ ಥಿಂಗ್. ಐ ಮೀನ್ ಪ್ರತಿ ವರ್ಷ ಅಂದರೆ ನಾನು ಚಿಕ್ಕ ಹುಡುಗಂದಿಂದಲೇ ಇಲ್ಲೇ ನೋಡ್ತಾ ಇದ್ದೀನಿ. ಮುಂಚೆ ಒಂಥರ ಒಂದಿನದ್ದು ಹಬ್ಬ ಆಗಿತ್ತಿದ್ದು, ಅಂದರೆ ಬರೀ ಒಂದಿನ ಒಂದು ಸಾಯಂಕಾಲ ಬರೀ ಕಡಲೆಕಾಯಿ ಮಾಡೋಕ್ಕೆ ಜನ ಬರ್ತಾಯಿದ್ರು, ಎಲ್ಲ ಐಟಮ್ಸ್ ಎಲ್ಲ ಮಾಡೋಕ್ಕೆ ಬರ್ತಿದ್ರು. ಈಗ ಒಂಥರ ಫುಲ್ ಸ್ಕೇಲ್ ಆಗಿ ಫುಲ್ ದೊಡ್ಡದಾಗಿ ಒಂದು 5 ದಿನ ಫುಲ್ಲು ಅಲ್ಲೇ ಕಾಲಿಡ್ದಂಗೆ ಆಗಿಬಿಡುತ್ತೆ ಸಂಜೆ ಎಲ್ಲ. ಇದು ಆ ಥರ ಆಗಿದೆ ಈಗ. ಸೊ ಪ್ರತಿ ವರ್ಷ ಕಡಲೆಕಾಯಿ ಆಗಿದ್ರು ತೊಗೊಂಡೇ ತೊಗೊಳ್ತೀವಿ. ಹಾಗೆ ಮಕ್ಕಳಿಗೆ ಆಟ ಸಾಮಾನು, ಮನೇದು ಐಟಮು, ನಮ್ಮ ಅಮ್ಮ ಅಂತೂ ಕಾಯ್ತಾ ಇರ್ತಾರೆ ಬಾಚಣಿಗೆ ತೊಗೊಳೋಕ್ಕೆ ಕಿಚನ್ ಐಟಮು, ಏನಾದ್ರು ಇಂಪಾರ್ಟೆಂಟ್ ಏನೋ ಸಿಗುತ್ತಾ ಅಂತ, ಏನೋ ಡೀಲ್ ಇದ್ದರೆ, ಏನೋ ಡಿಸ್ಕೌಂಟ್ ಇದ್ದರೆ ಎಲ್ಲ ನೋಡ್ತೀವಿ ಬಾರ್ಗೇನು. ಯೂಶ್ವಲಿ ಏನಾಗುತ್ತೆ, ಸ್ಟಾರ್ಟಿಂಗಲ್ಲೆಲ್ಲ ರೇಟ್ ಜಾಸ್ತಿ ಅಂತಾರೆ, ಕೊನೆ ದಿನ 2-3 ದಿನ ಲಾಸ್ಟ್ ಡೇ ಎಲ್ಲ ಬಂದಾಗೆ ನಾವು ವೇಟ್ ಮಾಡ್ತೀವಿ ಡೀಲ್ಸಿಗೆ. ಎಲ್ಲ ಒಂದ್ರೆ 1+1 ಆಫರು ಆ ಥರದ್ದೆಲ್ಲ ಶುರು ಆಗಿಬಿಡುತ್ತೆ, ಸ್ಪಾಟ್ ಆಫರ್ಸು. ಸೊ ಅದೆಲ್ಲ ಅದನ್ನೆಲ್ಲ ಕಡಲೆಕಾಯಿ ತೊಗೊಳೋದು ಬದಲು ಅದನ್ನೆಲ್ಲ ಸ್ವಲ್ಪ ಬೇರೆದೆಲ್ಲ ಡೀಲ್ಸ್ ಎಲ್ಲ ಗ್ರ್ಯಾಪ್ ಮಾಡೋದೆಲ್ಲ ಒಂದು ಆಪರ್ಚುನಿಟಿ ನಮಗಿಲ್ಲ. ಯಾಕಂದರೆ ಮನೆ ಹತ್ರ ಇದ್ದೀನಿ, ಯಾವಾಗ ಬೇಕಾದ್ರೂ ಒಂದು ಮನೆ ಕಾಲಾಚೆ ಹತ್ರನೇ ಹಬ್ಬಕ್ಕೆ ಬಂದಂಗೆ ನಮಗೆ.